ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಈ ದಿನ ಅರ್ಥಗರ್ಭಿತವಾಗಿ ಈ ದಿನಾಚರಣೆ ಆಚರಣೆ ಮಾಡಬೇಕಂದ್ರೆ ನಾವು ಹಿಂದಿನ ಕೆರೆ ಕುಂಟೆಗಳ ಸಂಸ್ಥಾಪಕರನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂಥ ಅಂತಾರಾಷ್ಟ್ರೀಯ ನಗರ ಬೆಂಗಳೂರನ್ನು ಮಾಡಿದಂಥ ಸನ್ಮಾನ್ಯ ಕೆಂಪೇಗೌಡರು ಭಾಳ ದೂರದೃಷ್ಟಿ ಇಟ್ಕೊಂಡು ಕೆರೆ ಕುಂಟೆಗಳನ್ನು ಕಟ್ತಾರೆ. ಅದನ್ನು ಆ ಸಂಸ್ಥಾಪಕರು ಕೂಡ ಕೆಂಪೇಗೌಡರು. ಅದಾದ ಮೇಲೆ ಜವಾಹರಲಾಲ್ ನೆಹರು ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಕೆರೆಗಳನ್ನ ಕುಂಟೆಗಳನ್ನ ಮತ್ತು ನದಿಗಳನ್ನ ಕೆರೆ ಕುಂಟೆ ಹೌದು ಅವರು ದೇವಸ್ಥಾನಗಳು ಅಂತ ಹೇಳ್ತಾರೆ. ಅದನ್ನ ಮತ್ತೆ ಭಾರತ ರತ್ನ ವಿಶ್ವೇಶ್ವರಯ್ಯವರು ಕೂಡ ಕೆರೆ ಕುಂಟೆಗಳನ್ನ ನಿರ್ಮಾಣ ಮಾಡಿ ಬಹುದೊಡ್ಡವಾದಂಥ KRS ಅಂತ ಅದನ್ನ ದೊಡ್ಡ ದೊಡ್ಡದು ಕಟ್ಟಿಕೊಂಡು ಇವತ್ತು ನೀರನ್ನು ಸಂಗ್ರಹಣೆ ಮಾಡಿ ಇವತ್ತು ಜನಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಆ ನೀರನ್ನು ಕೊಡಬೇಕಾದ್ರೆ ಬಹುಮುಖ್ಯ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಸಾಲ ಮರದ ತಿಮ್ಮಕ್ಕ ಅಂತ ಅನೇಕ ಕೋಟ್ಯಾಂತರ ಸಾಲ ಮರದ ತಿಮ್ಮಕ್ಕನವರು ಕೂಡ ಇವತ್ತು ಸಮಾಜದಲ್ಲಿ ಹುಟ್ಕೋಬೇಕಾಗ್ತದೆ. ಪ್ರಕೃತಿ ಸಮೃದ್ಧವಾಗಿರ್ಬೇಕಾದ್ರೆ, ಮರಗಳು ಸಮೃದ್ಧವಾಗಿರ್ಬೇಕಾದ್ರೆ, ನೀರು ಕೂಡ ಸಮೃದ್ಧವಾಗಿರ್ಬೇಕಾಗ್ತದೆ. ಹಾಗಾಗಿ ಇವತ್ತಿನ ಯುವಕರಿಗೆ ಸಂದೇಶ ಏನು ಅಂದರೆ, ತಾವು ಮರಗಳನ್ನ ಸಸಿಗಳನ್ನ ನೆಡಬೇಕಾಗಿರೋದು, ನೀರನ್ನ ಮಿತವಾಗಿ ಬಳಕೆ ಮಾಡಬೇಕಾಗಿದ್ದು, ಜಾಗೃತಿ ಮೂಡಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಮತ್ತೆ ಚೆಕ್ ಡ್ಯಾಮ್ಗಳನ್ನು ಮೊನ್ನೆ ಜನಪ್ರಿಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕೂಡ ಚೆಕ್ ಡ್ಯಾಮ್ಗಳನ್ನ ಮಾಡಿಸಿ ನೀರನ್ನ ಸಂಗ್ರಹಿಸಿ ಅದನ್ನ ಹೆಂಗೆ ನಾವು ಅಮೂಲ್ಯವಾಗಿ ಬಳಕೆ ಮಾಡಬೇಕು ಅಂತಲೂ ಕೂಡ ಸರ್ಕಾರದಿಂದಲೂ ಕೂಡ ಆದೇಶ ಮಾಡಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣೆ ಮಂಡಳಿ ಇವತ್ತು ವಿಶ್ವ ಜಲ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಬತ್ತಿದ್ದಾರೆ. ನಾವು ಹೇಳೋದಿಷ್ಟೇ, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಸಸಿಗಳನ್ನ ನಡೆಸಬೇಕು. ಕೆಂಪೇಗೌಡರನ್ನ, ವಿಶ್ವೇಶ್ವರಯ್ಯನವ್ರನ್ನ, ಜವಾಹರಲಾಲ್ ಅವರನ್ನ ಇವತ್ತು ನಾವು ಕೃತಜ್ಞತಾ ಮನೋಭಾವದಿಂದ ಅವ್ರನ್ನ ಸ್ಮರಣೆ ಮಾಡಬೇಕಂತ ಕೇಳ್ಕೊತಾರೆ.